ನರಳ ಪಕ್ಷದ ದೆವ್ವಲಿದ್ದೀನಿ ಅಂತ ಹೇಳಿ ಯಾರು ದೊಡ್ಡವರಲ್ಲ, ಕಾರ್ಯಕರ್ತರು ದೊಡ್ಡವರು. ಕಾರ್ಯಕರ್ತರ ಭಾವನೆಗಳಿಗೆ ಮೊದಲು ಅರ್ಪಿಸಬೇಕು, ಕಾರ್ಯಕರ್ತರ ಮನಸ್ಸುಗಳನ್ನು ಅರ್ಪಿಸ್ಕೊಳ್ಬೇಕು. ಕಾರ್ಯಕರ್ತರುಗಳ ಮನಸ್ಸುಗಳು ಅರ್ಪಿಕೊಂಡವರು ಅವ್ರು ನಾಯಕರಾಗ್ತಾರೆ, ಅವರು ಲೀಡರ್ ಆಗ್ತಾರೆ. ಕಾರ್ಯಕರ್ತರನ್ನ ಬೇಗ ಬಿಟ್ಟಿಯಾಗಿ ಬಳಸಿಕೊಂಡು ಚುನಾವಣೆ ಬಂದಾಗ ಮಾತ್ರ ನಾವು ಅವ್ರನ್ನ ವಸ್ತುಗಳಂತ ರೀತಿಯಲ್ಲಿ, ಅವರು ನಮ್ಮ ಗುಲಾಬರಂತ ರೀತಿಯಲ್ಲಿ ಭಾವಿಸಿದ್ರೆ ಅದು ಯಾವುದೇ ಪಕ್ಷಕ್ಕಾಗಲಿ ದೊಡ್ಡ ಪೆಟ್ಟು. ಅದಾಗ ನಮಗೆ ಚುನಾವಣೆ ಅಂದರೆ ಕಾರ್ಯಕರ್ತರಿಗೆ ಪ್ರಮುಖ ನಾಯಕರಿಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯ ಅಸ್ತ್ರಶಸ್ತ್ರಗಳನ್ನು ಚುನಾವಣೆಯಲ್ಲಿ ಕೊಡಬೇಕು. ಇಂದಿನ ಚುನಾವಣೆಯಲ್ಲಿ ಯಾವ ಅಸ್ತ್ರಶಸ್ತ್ರ ಇರದೆ ಚುನಾವಣೆ ಎದುರಿಸುವಂಥ ಶಕ್ತಿ ಇತ್ತು. ಆವಾಗೊಂದು ಜನ ಭಾಳ ಸೂಕ್ಷ್ಮ ಇದ್ದರು, ಯಾವುದೇ ರೀತಿಯ ಚುನಾವಣೆಯ ಒಂದು ರಾಜಕೀಯ ಗೊಂದಲಗಳಾಗಿದ್ದ ಸಂದರ್ಭದಲ್ಲಿ ಇದ್ದಿರಲಿಲ್ಲ. ಭಾಳ ನೈತಿಕವಾಗಿ ಭಾಳ ಆರೋಗ್ಯಕರವಾಗಿ ಚುನಾವಣೆ ನಡೀತಿದ್ರು ಆಗಿನ ಕಾಲದಲ್ಲಿ. ಈಗ ಚುನಾವಣೆ ಅಂದರೆ ದೊಡ್ಡ ಸಂಘರ್ಷ, ಆ ಸಂಘರ್ಷವನ್ನು ಯಶಸ್ವಿಯಾಗಿ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ಒಂದು ಸಮರ್ಥ ಒಂದು ನಾಯಕತ್ವ ತೋರಿಸುವ ರೀತಿಯಲ್ಲಿ ಇವತ್ತು ಚುನಾವಣೆ ಎದುರಿಸಬೇಕಾಗ್ತದೆ. ಇವತ್ತು ಡಾಕ್ಟರ್ ಶಿವರಾಜ್ ಪಾಟೀಲರು ಇವತ್ತು ಜಿಲ್ಲಾಧ್ಯಕ್ಷರಾಗಿ ಇವತ್ತು ಪಕ್ಷ ಯಾವ ರೀತಿ ಆದೇಶ ಕೊಡುತ್ತೆ ಆದೇಶವನ್ನು ಅವರು ನಮಗೆ ನೀಡ್ತಾರೆ. ಅವರು ನಮ್ಮ ಮಾನವಿ ಒಂದು ವಿಧಾನಸಭಾ ಕ್ಷೇತ್ರದ ಅವರ ಆದೇಶವನ್ನು ಕೊಡ್ತಾ ಆದೇಶವನ್ನು ನಾವು ನೀವೆಲ್ಲ ಸೇರಿ ಪಾಲಿಸೋಣ ಅಂತೇಳಿ ಸಂತಪ ಹೇಳಬೇಕು. ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ. ಆದರೆ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಏನಾದರೂ ನಡೆಸ್ಕೊಳ್ಬೇಕಾದ್ರೆ ಅವ್ರ ಶಕ್ತಿ ಕೊಡಬೇಕಾದ್ರೆ ಡಾಕ್ಟ್ರು ಸರಿಯಾಗಿ ಇಂಜೆಕ್ಷನ್ ಮಾಡಬೇಕಾಗ್ತದೆ. ಇವತ್ತು ನಾವೇನು ಮಾಡೋಕ್ಕಾಗಲ್ಲ, ನಾವು ನಿಮ್ಮ ಜೊತೆ ಸಹಕಾರ ಮಾಡೋದಷ್ಟೇ, ಆದರೆ ಸರಿಯಾಗಿ ಇಂಜೆಕ್ಷನ್ ಕೊಡಬೇಕು. ಗಗನಾಕ ಹೇಳಿದರು ನಾವೆಲ್ಲ ಮಂಡಗೈದು ಹೋರಾಟ ಮಾಡಕತ್ತಿ ಅಂತ ಹೇಳಕತ್ತೆ ಅಧಿಕಾರಿ ಎಲ್ಲ ಇಲ್ಲಿವರೆಗೆ ಅಂತ ಹೇಳಿದರು. ಬರೀ ಮಂಡಗತ್ತಿ ತಗೊಂಡು ಮಂಡಗೈದಿಗೆ ಹೋರಾಟ ಮಾಡ್ಬೇಕು ಹೋರಾಟ ಮಾಡುವಂಥ ಪರಿಸ್ಥಿತಿ ಮಾನವ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿದೆ. ಆದರೂ ನೆಲಕಚ್ಚಿ ಹೋರಾಟ ಮಾಡ್ತಾರೆ ಅಂತ ಹೇಳಿದರು ಗಂಗಾಧರ ನಾಯ್ಕರು. ನೆಲಕಚ್ಚಿ ಹೋರಾಟ ಮಾಡೋರಿಗೆ ನೀವೇನು ಶಕ್ತಿ ಕೊಡ್ತೀರಿ ಸ್ಫೂರ್ತಿ ಕೊಡ್ತೀರಿ ಅಂತೇಳಿ ಡಾಕ್ಟ್ರು ಮುಂದಿನ ದಿವಸ ಹೇಳ್ಬೇಕಂತ ಹೇಳಿ ಈ ಸಂದರ್ಭ ಕೇಳಕ್ಕೆ ಬಯಸ್ತೇನೆ. ಅದಕ್ಕಾಗಿ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡ್ರಿ, ಶಕ್ತಿ ಕೊಡ್ರಿ. ಇವತ್ತು ಮಾನವ ವಿಧಾನಸಭಾ ಕ್ಷೇತ್ರ ಲೋಕಸಭೆಯಲ್ಲಿ ಮಾತ್ರ ಅತಿ ಹೆಚ್ಚಿನ ಬಹುಮತವನ್ನು ಪಡ್ಕೊಂಡು ಬಂದಿದೆ, ಮುಂದೆ ಸಹ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತೆಲ್ಲರೂ ರಾಜಕೀಯ ಏರುಪೇರುಗಳು ಸಹಜ, ಅದನ್ನು ಸಮರ್ಥವಾಗಿ ಸ್ವೀಕರಿಸಬೇಕು ಮತ್ತು ಎದುರಿಸಬೇಕು. ಇವತ್ತು ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರಕ್ಕೋಸ್ಕರ ರಾಜಕಾರಣ ಬರಬಾರ್ದು. ಜನರ ಕಡೆ ಕಣ್ಣು ತೆಗೆದು ನೋಡಿ ಬಡವರನ್ನು ಕಣ್ಣಿ ಓಡಿಸುವ ಕೆಲಸ ಆಗಬೇಕು. ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಳ್ಬೇಕು. ತಾಲೂಕಿನಲ್ಲಿರುವಂಥ ಪ್ರಮುಖರಿಗೆ ಗೌರವ ಕೊಡುವಂಥ ಕೆಲಸ ಆಗಬೇಕು. ಇವತ್ತು ಬೇಕಾಪಟ್ಟಿ ರಾಜಕಾರಣ ಮಾಡುವಂಥ ಕಾಲ ಹೋಯಿತು. ಈ ಕಾಲ ಏನಂದರೆ ಜನರಿಗೆ ಯಾರು ಹತ್ತಿರ ಇರ್ತಾರೆ, ಜನರ ಯಾರಿಗೆ ಸ್ಪಂದಿಸ್ತಾರೆ, ಜನರ ನೋವಿನವರಿಗೆ ಸ್ಪಂದಿಸಿದರೆ ಆ ಒಂದು ಗಿಡದ ನೆರಳಲ್ಲಿ ಎಲ್ಲರೂ ಸೇರ್ತಾರೆ. ಅಂತ ನೆರಳು ನಮ್ಮ ಪಕ್ಷದಲ್ಲಿ ಮಾನವ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಕು. ಬೇರೆ ಕ್ಷೇತ್ರದಲ್ಲೆಲ್ಲ ಅಧಿಕಾರದಲ್ಲಿದ್ದಾರೆ, ಶಾಸಕರಿದ್ದಾರೆ, ಆಗಿದ್ದಾರೆ, ಹೋಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಡಾಕ್ಟರ್ ಸಹ ರಾಯಚೂರು ನಗರದಲ್ಲಿ 3 ಸಲ ಸತತವಾಗಿ ಅವರು ಜನಪ್ರಿಯತೆಯಿಂದ ಇವತ್ತು ಗೆದ್ದು ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಸಹ ಒಂದು ನೆರಳು ಸಿಗಬೇಕಾಗ್ತದೆ. ಆ ನೆರಳು ಡಾಕ್ಟರ್ ರೂಪದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಿಗಲಿ. ಇವತ್ತು ಶಕ್ತಿ ಕೊಡುವಂಥ ಕೆಲಸ ಮಾಡಿ ಕಾರ್ಯಕರ್ತರು ಉದ್ದೇಶಿಸಿ ಬರುವಂಥ ಲಕ್ಷ ಎದುರಿಸಲಿಕ್ಕೆ ನಾವೇ ಸೇರಿ ಕೆಲಸ ಮಾಡಿ ಅಂತೇಳಿ ನಾನು 2 ಮಾತುಗಳು ಮುಗಿಸ್ತೇನೆ.